ಇವತ್ತು ನಿಮ್ಮೆಲ್ಲ ಜೊತೆ ನನ್ನ ಕ್ವಿಕ್ ಅಂಡ್ ಸಿಂಪಲ್ ಮೇಕಪ್ ಯಾವ ತರ ಇರುತ್ತೆ ಏನೆಲ್ಲ ಯೂಸ್ ಮಾಡ್ತೀನಿ ಪ್ರಾಡಕ್ಟ್ ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಗಾರ್ಡನ್ ಅಲ್ಲಿ ಬೆಳೆದಿರುವಂತ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಬಿಟ್ಟು ಒಂದು ಒಳ್ಳೆ ರೆಸಿಪಿನ ಟ್ರೈ ಮಾಡೋಣ ಎಲ್ಲರೂ ಒಂದು ಒಳ್ಳೊಳ್ಳೆ ಇನ್ಪುಟ್ಸ್ ನ ಕೊಟ್ಟಿದ್ದೀರಾ ತುಂಬಾ ಜನ ಎಷ್ಟೊಂದು ತರ ಐಡಿಯಾಸ್ ನ ಕೊಟ್ಟಿದ್ದೀರಾ ಖಂಡಿತ ನಿಮ್ಮೆಲ್ಲ ಐಡಿಯಾಸ್ ನ ನಾನು ಯೂಸ್ ಮಾಡ್ತೀನಿ ಹಾಗೆ ಒಂದು ಬ್ಯೂಟಿಫುಲ್ ಲೈಟ್ ಸೆಟ್ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನನ್ನ ಚಾನೆಲ್ ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನಗೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ನನ್ನ ಎಷ್ಟೊಂದು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ನೀವು ಯಾರೆಲ್ಲ ನನ್ನ ಹಳೆ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ನನ್ನ ಮೇನ್ ಪೇಜ್ ಗೆ ಹೋಗಿ ವಿಡಿಯೋಸ್ ಅಂತ ಕ್ಲಿಕ್ ಮಾಡಿ ನಾನು ಮಾಡಿರೋ ಎಲ್ಲಾ ವಿಡಿಯೋಸ್ ಅಪ್ಡೇಟ್ ನಿಮಗೆ ಸಿಗುತ್ತೆ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ತುಂಬಾ ದಿನದಿಂದನೂ ರಿಕ್ವೆಸ್ಟ್ ಬರ್ತಾನೆ ಇತ್ತು ನಾನು ಯಾವ ತರ ಮೇಕಪ್ ಮಾಡ್ಕೊಂತೀನಿ ಹಾಗೆ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಾನು ನೆನ್ನೆ ಅಷ್ಟೇ ಗಾರ್ಡನ್ ಇಂದ ಹೂ ತಗೊಂಡು ಬಂದಿದ್ದೆ ಅಲ್ವಾ ನೋಡಿ ಇವಾಗ ಅಷ್ಟೇ ಪೂಜೆ ಆಗಿದೆ ನಾನು ಮೊನ್ನೆ ಅಪ್ಲೋಡ್ ಮಾಡಿರೋ ಗಾರ್ಡನ್ ಟೂರ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮೆಲ್ಲರ ಕಡೆಯಿಂದ ನಿಮ್ಮೆಲ್ಲರ ಕಮೆಂಟ್ಸ್ ಅನ್ನು ನಾನು ಓದಿ ತುಂಬಾನೇ ಖುಷಿ ಆಯ್ತು ಆಪ್ಸೋ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ರಿಪ್ಲೈ ಸಿಕ್ಕಿದೆ ಅಂತ ಅನ್ಕೊಂತೀನಿ ಬನ್ನಿ ಇವಾಗ ನಾನು ಪಾಲಕ್ ಪನ್ನೀರ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲಾ ಐಟಮ್ ನ ರೆಡಿ ಮಾಡ್ಕೊಂತೀನಿ ಅಷ್ಟರೊಳಗಡೆ ನನ್ನ ಈ ಸಿಂಪಲ್ ಮೇಕಪ್ ಲುಕ್ ಯಾವ ತರ ಇರುತ್ತೆ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅಥವಾ ಆಚೆ ಎಲ್ಲಾದ್ರೂ ಪಿಕ್ ಹೊರಡ್ತೀನಿ ಅಂದ್ರೆ ಯಾವ ತರ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನಾನು ಯಾವ ತರ ರೆಡಿ ಆಗ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಹೋಗಿ ನೋಡ್ಕೊಂಡ್ಬನ್ನಿ ಮೇಕಪ್ ಮಾಡಬೇಕಾದ್ರೆ ಫಸ್ಟ್ ನನ್ನ ಕೂದಲನ್ನ ಟೈ ಮಾಡ್ಕೊಂತೀನಿ ಇಲ್ಲಿ ಎರಡು ಕ್ಲಿಪ್ ಇದೆ ಇದನ್ನ ಯೂಸ್ ಮಾಡೋಣ ಈ ತರ ಸ್ಮಾಲ್ ಕ್ಲಿಪ್ ನಾನು ಇಲ್ಲಿ ವ್ಯಾನಿಟಿ ಮಿರರ್ ಇಟ್ಕೊಂಡಿದ್ದೀನಿ ಕಂಫರ್ಟಬಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಮಿರರ್ ಕ್ಯಾಮೆರಾ ಎಲ್ಲ ನೋಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ತುಂಬಾ ದೂರ ಇದೆ ಹಾಗಾಗಿ ಸೊ ಮೊದಲಿಗೆ ನನ್ನ ಮುಂದೆ ಏನ್ ಬರುತ್ತೋ ಹೇರ್ ಅದೆಲ್ಲನೂ ಡಿಸ್ಟರ್ಬ್ ಆಗದೇ ಇರೋ ರೀತಿ ಈ ತರ ಕ್ಲಿಪ್ ಮಾಡ್ತೀನಿ ಇದು ಕೂಡ ಒಂದು ಸಿಂಪಲ್ ಹೇರ್ ಸ್ಟೈಲ್ ನಿಮ್ಗೆ ಯಾರಿಗೆಲ್ಲ ತುಂಬಾ ಜಾಸ್ತಿ ಬೇಬಿ ಹೇರ್ಸ್ ಇದೆ ಮುಂದೆ ಡಿಸ್ಟರ್ಬ್ ಆಗ್ತಾ ಇದೆ ಈ ತರ ಕ್ಲಿಪ್ ಮಾಡಿ ಫ್ರೀ ಆಗಿ ಬಿಡಿ ಹೇರ್ ನ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ನಾನು ಡೈಲಿ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ ನಾನು ಲಾಸ್ಟ್ ಕೆಲವು ವಿಡಿಯೋಸ್ ಅಲ್ಲೆಲ್ಲ ತೋರಿಸಿದೀನಿ ಅನ್ಸುತ್ತೆ ನಾನು ದಿನನಿತ್ಯ ಯೂಸ್ ಮಾಡೋದು ಅವಿನ್ಯೂ ಮಾಯಿಶ್ಚರೈಸರ್ ಇದರಲ್ಲಿ ನಿಮ್ಗೆ ಮಕ್ಕಳಿದ್ರೆ ಮಕ್ಕಳಿಗೂ ಬೇಕಿದ್ರೆ ಬೇಬಿ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ ಅವಿನ್ಯೂ ಬೇಬಿ ಮಾಯಿಶ್ಚರೈಸರ್ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಫೇಸ್ ವಾಶ್ ಸಿಗುತ್ತೆ ಸನ್ಸ್ಕ್ರೀನ್ ಸಿಗುತ್ತೆ ಮಾಯಿಶ್ಚರೈಸರ್ ಸಿಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನಾವ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಒಳಗಡೆ ಇಲ್ಲಿ ಕೋಲ್ಡ್ ಇದ್ದಾಗ ಒಳಗಡೆ ಎಲ್ಲ ಹೀಟರ್ ಆನ್ ಮಾಡಿರ್ತೀವಿ ಆ ಟೈಮಲ್ಲಿ ನಮ್ಮ ಸ್ಕಿನ್ ಬಂದು ಬೇಗನೆ ಡ್ರೈ ಆಗ್ತಾ ಇರುತ್ತೆ ಅದಕ್ಕೆ ಈ ಮಾಯಿಶ್ಚರೈಸರ್ ತುಂಬಾನೇ ಸಪೋರ್ಟ್ ಮಾಡುತ್ತೆ ಮನೆ ಇದನ್ನ ಮೊದಲಿಗೆ ನಾನು ನನ್ನ ಕೈಗೆ ಮತ್ತೆ ಫೇಸ್ಗೆ ಎಲ್ಲಾ ಕಡೆನೂ ಅಪ್ಲೈ ಮಾಡ್ತೀನಿ ನಾನು ನಾರ್ಮಲ್ ಆಗಿ ನೈಟ್ ಕೂಡ ಅಷ್ಟೇ ಮಲ್ಕೋಬೇಕಾದ್ರೆ ಅಥವಾ ನನ್ಗೆ ಅಷ್ಟು ಮೇಕಪ್ ಬೇಡ ನನ್ನ ಸ್ಕಿನ್ ಡ್ರೈ ಆಗಿದೆ ಅಂತಂದ್ರೆ ಜಸ್ಟ್ ನಾನು ಇದೊಂದು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ ಬಿಡ್ತಾ ಇರ್ತೀನಿ ಇದೇ ಮಾಯಿಶ್ಚರೈಸರ್ ನಾನು ಮುಖ ಕೂಡ ಹಚ್ಕೊಂತೀನಿ ಇಲ್ಲಿ ಯಾವಾಗ್ಲೂ ಅಷ್ಟೇ ನಾವು ಕ್ಯಾಂಪಿಂಗ್ ಹೋದಾಗ ಹೊರಗಡೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಈ ತರ ಟ್ರಾವೆಲ್ ಸೈಜ್ ಒಂದು ಪ್ಯಾಕ್ ಇದ್ದೇ ಇರುತ್ತೆ ಮುಖಕ್ಕೂ ಕೂಡ ಹಚ್ಕೊಂಬಿಡೋಣ ಮಾಯಿಶ್ಚರೈಸರ್ ಹಚ್ಕೋಬೇಕಾದ್ರೂ ಅಷ್ಟೇ ಬೇರೆ ಬೇರೆ ಆಂಗಲ್ ಅಲ್ಲಿ ಮುಖನ ರಬ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ ಮುಖ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ ಇಲ್ಲಿ ಹಾಗಾಗಿ ನೀಟ್ ಆಗಿ ಒಂದು ಆಂಗಲ್ ನ ನೋಡ್ಕೊಂಡು ಸ್ಮೂತ್ ಆಗಿ ಅಪ್ಲೈ ಮಾಡಿ ಜಾಸ್ತಿ ರಬ್ ಮಾಡಬೇಡಿ ಫೇಸ್ ನ ನೆಕ್ಸ್ಟ್ ನಾನು ಮಿಲಾನಿ ಲಿಪ್ ಬಾಮ್ ನ ಯೂಸ್ ಮಾಡ್ತಾ ಇದ್ದೀನಿ ನಾವು ಡೈಲಿ ಅಂತೂ ಲಿಪ್ಸ್ಟಿಕ್ ಹಾಕಿ ಹಾಕ್ತೀನಿ ಅನ್ಸುತ್ತೆ ಆಲ್ಮೋಸ್ಟ್ ವಾರದಲ್ಲಿ ಒಂದು 5 ದಿನ ಅಂತೂ ಲಿಪ್ಸ್ಟಿಕ್ ಹಾಕಿರ್ತೀನಿ ಯಾಕೆಂದ್ರೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಅಂತ ನನಗೆ ನೆಕ್ಸ್ಟ್ ಇರುತ್ತೆ ಇಲ್ಲ ಅಂತಂದ್ರೆ ನಾನು ಆದಷ್ಟು ಒಂದೊಂದು ಲಿಪ್ ನ ಫ್ರೀ ಆಗಿ ಬಿಡೋದಕ್ಕೆ ಇಷ್ಟಪಡ್ತೀನಿ ಇದು ಇವಾಗ ಡ್ರೈ ಆಗಿದೆ ಇದ್ರ ಮೇಲೆ ಫೌಂಡೇಶನ್ ಹಾಕ್ತೀನಿ ನಾನು ಯೂಸ್ ಮಾಡ್ತಿರೋದು ಬಿಸ್ಕ್ಯೂ ಐವರಿ 96 ಶೇಡ್ ಪ್ಯಾನ್ ಸ್ಟಿಕ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಲೈಟ್ ಆಗಿ ಅಪ್ಲೈ ಮಾಡ್ತೀನಿ ಇದು ನಾನು ನನ್ನ ಕೈಯೆಲ್ಲ ಯೂಸ್ ಮಾಡ್ತೀನಿ ಯೂಶ್ವಲಿ ನಾರ್ಮಲ್ ಆಗಿ ಏನಾದ್ರು ನಾನು ಬೇರೆ ಕಡೆ ಮೇಕಪ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ನಾನು ಮೇಕಪ್ ಬ್ರಷ್ ಎಲ್ಲ ಯೂಸ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನಾನು ಈ ತರ ಕೈನ ಯೂಸ್ ಮಾಡ್ಕೊಂಡ್ಬಿಟ್ಟೆ ಮಾಡ್ತೀನಿ ಕೈಯಲ್ಲೇನೆ ನಾವು ತುಂಬಾ ಚೆನ್ನಾಗಿ ಫಿನಿಶಿಂಗ್ ತಗೋಬಹುದು ಕಣ್ಣತ್ರ ಕಣ್ ಕೆಳಗಡೆ ಕಿವಿ ಹತ್ರ ಎಲ್ಲ ಒಂದ್ಸಲ ಹಚ್ಕೊಳ್ಳಿ ಫೌಂಡೇಶನ್ ಅಪ್ಲೈ ಮಾಡಿದಾದ್ಮೇಲೆ ನಾನು ಯಾವ್ದೇ ತರ ಪೌಡರ್ ಏನು ಯೂಸ್ ಮಾಡಲ್ಲ ನೆಕ್ಸ್ಟ್ ಡೈರೆಕ್ಟ್ ಆಗಿ ಐಬ್ರೋ ಶೇಪ್ ಮಾಡ್ಕೊಂತೀನಿ ಬನ್ನಿ ಇದಕ್ಕೆ ನಾನು ಈ ತರ ಒಂದು ಥಿನ್ ಆಗಿರೋ ಬ್ರಷ್ ತಗೊಂಡಿದ್ದೀನಿ ಇದು ಐಬ್ರೋ ಶೇಪ್ ಬ್ರಷ್ ಏನೇ ನಿಮ್ಗೆ ಬ್ರಷ್ ಕಿಟ್ ಅಲ್ಲಿ ಸಿಗುತ್ತೆ ನನ್ ಕೆಳಗಡೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ಚೆಕ್ ಮಾಡಿ ಇಲ್ಲಿ ನಾನು ಲೈಟ್ ಡಾರ್ಕ್ ಕಲರ್ ನ ಪಿಕ್ ಮಾಡಿ ನನ್ನ ಐಬ್ರೋಸ್ ನ ಫಿಲ್ ಮಾಡ್ತೀನಿ
ಸೊ ನೀವು ಫಿಲ್ ಮಾಡ್ಕೋಬೇಕಾದ್ರೆ ನ್ಯಾಚುರಲ್ ಆಗಿರ್ಬೇಕು ಅಂದ್ರೆ ಆದಷ್ಟು ಲೈಟ್ ಆಗಿ ಫಿಲ್ ಮಾಡಿ ನಿಮ್ಗೆ ಏನಾದ್ರು ಸ್ವಲ್ಪ ಡಾರ್ಕ್ ಆಗಬೇಕು ಅಂದ್ರೂ ಫಿಲ್ ಮಾಡ್ಕೋಬಹುದು ನಿಮ್ದು ಐಬ್ರೋ ಶೇಪ್ ಯಾವ ತರ ಇರುತ್ತೆ ಟಿಕ್ ಆಗಿದ್ಯಾ ತಿನ್ ಆಗಿದ್ಯಾ ಅಂತ ನೋಡ್ಕೊಂಡು ಫಿಲ್ ಮಾಡಿ ನೀವು ಡಿಫರೆನ್ಸ್ ನೋಡಬಹುದು ನಂದು ಸ್ವಲ್ಪ ಇಲ್ಲಿ ಲೈಟ್ ಆಗೇನೆ ಇದೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂತು ಸೊ ಅದೇ ರೀತಿ ಈ ಕಡೆನೂ ಫಿಲ್ ಮಾಡ್ತೀನಿ ನನ್ನ ಐಬ್ರೋಸ್ ಫಿಲ್ ಮಾಡೋದಕ್ಕೆ ಯಾವಾಗಲೂ ಇದೇ ಕವರ್ ಗರ್ಲ್ ಐ ಪ್ಯಾಲೆಟ್ ನ ಯೂಸ್ ಮಾಡ್ತೀನಿ ಇದರಲ್ಲಿ ಈ ಡಾರ್ಕ್ ಕಲರ್ ಏನಿದೆ ಇದನ್ನ ಯೂಸ್ ಮಾಡ್ಕೊಂಡು ನಾನು ಐಬ್ರೋಸ್ ನ ಫಿಲ್ ಮಾಡ್ತೀನಿ ನಿಮ್ಮತ್ರ ಪೆನ್ಸಿಲ್ ಇದ್ರೂ ಯೂಸ್ ಮಾಡಿ ಇಲ್ಲ ಐಬ್ರೋ ಫಿಲ್ಲಿಂಗ್ ಜೆಲ್ ಇದ್ರೂ ಯೂಸ್ ಮಾಡಿ ನಾನು ಬೇರೆ ತರ ಪ್ರಾಡಕ್ಟ್ ಅನ್ನು ಟ್ರೈ ಮಾಡಿದೀನಿ ನನ್ನ ಐಬ್ರೋಸ್ ಗೆ ಬಟ್ ಆದ್ರೆ ಇದು ನನ್ನ ಐಬ್ರೋಸ್ ಗೆ ನ್ಯಾಚುರಲ್ ಲುಕ್ ಕೊಡುತ್ತೆ ಅಂಡ್ ನನಗೆ ಇದು ಕಂಫರ್ಟಬಲ್ ಅನ್ಸುತ್ತೆ ಆಮೇಲೆ ನೆಕ್ಸ್ಟ್ ನಾನು ಸೇಮ್ ಪ್ಯಾಲೆಟ್ ಅಲ್ಲಿ ಇಲ್ಲಿ ಲೈಟ್ ಬ್ರೌನ್ ಇದೆ ಆ ಕಲರ್ ನ ತಗೊಂಡು ನನ್ನ ಕಣ್ಣಿಗೆ ಡಿಪ್ ಮಾಡ್ತೀನಿ ಇದ ಸ್ವಲ್ಪ ಶೇಪ್ ಕೊಡ್ಕೊಂತೀನಿ ನಾವು ಈ ತರ ಶೇಪ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೋನ್ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಎಲ್ಲ ಸೇಮ್ ಫೌಂಡೇಶನ್ ಅಪ್ಲೈ ಮಾಡಿರ್ತೀವಲ್ಲ ಎಲ್ಲ ಒಂದೇ ತರ ಬ್ಲೆಂಡ್ ಆಗಿಬಿಟ್ಟಿರುತ್ತೆ ಈ ತರ ಇದರಲ್ಲಿ ಗೋಲ್ಡ್ ಕಲರ್ ಕೂಡ ಇದೆ ಅದರಿಂದ ಸ್ವಲ್ಪ ನಾನು ಈ ತರ ಲೈಟ್ ಆಗಿ ಟಚ್ ಮಾಡ್ತೀನಿ ಇದೊಂಥರ ಸಕ್ಕತ್ ಸಿಂಪಲ್ ಅಂಡ್ ಕ್ಲಾಸಿ ಲುಕ್ ಕೊಡುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ದ ಐ ಲುಕ್ ಈ ತರ ಟ್ರೈ ಮಾಡಿ ಇಷ್ಟು ನನ್ನ ಸ್ಟಾರ್ಟಿಂಗ್ ಸ್ಟೆಪ್ ಇದಾದ್ಮೇಲೆ ಈ ಮೂರ್ ಪ್ರಾಡಕ್ಟ್ ಅಲ್ಲಿ ನನ್ನ ಮೇಕಪ್ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಮನೆ ಫಸ್ಟ್ ನಾನು ಐಲೈನರ್ ಯೂಸ್ ಮಾಡ್ತೀನಿ ಇದು ಬಂದು ನಾನು ಯೂಸ್ ಮಾಡ್ತಿರೋದು ರಿಮಿಲ್ ಲಂಡನ್ ಐಲೈನರ್ ಇದು ತುಂಬಾನೇ ಚೆನ್ನಾಗಿದೆ ತುಂಬಾ ಡಾರ್ಕ್ ಆಗಿ ಹಾಗೆ ಅಪ್ಲೈ ಮಾಡೋದಕ್ಕೂ ತುಂಬಾ ಈಸಿಯಾಗಿ ಅಪ್ಲೈ ಮಾಡ್ಬೋದು ನಾನು ಜಾಸ್ತಿ ಡ್ರ್ಯಾಗ್ ಮಾಡಲ್ಲ ಸ್ಕಿನ್ ನ ಈ ತರ ಫುಲ್ ಡ್ರ್ಯಾಗ್ ಮಾಡ್ಬಿಟ್ಟು ಹಾಕೋದಕ್ಕೆ ಹೋಗ್ಬಿಡಿ ಅವಾಗ ಕರೆಕ್ಟ್ ಆಗಿ ಬರೋದಿಲ್ಲ ಸೊ ಆದಷ್ಟು ಇದೇ ತರ ಲೈಟ್ ಆಗಿ ಇಟ್ಕೊಂಡು ಅಪ್ಲೈ ಮಾಡಿ ಕೆಳಗಡೆ ನಾನೇನು ಕಾಜಲ್ ಅಪ್ಲೈ ಮಾಡಲ್ಲ ಡೈರೆಕ್ಟ್ ಆಗಿ ಮಸ್ಕರಾದಿಂದ ಹೈಲೈಟ್ ಮಾಡ್ತೀನಿ ಇದು ನನಗೆ ಮೇಕಪ್ ಮಾಡೋದಕ್ಕೆ ಜಸ್ಟ್ ಒಂದು 5 ನಿಮಿಷದಲ್ಲೇನೆ ಆಗೋಗ್ಬಿಡುತ್ತೆ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಮಾಡ್ಕೊಂತಿರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡಿದೆ ಇವತ್ತು ನಾನು ಯೂಸ್ ಮಾಡ್ತಿರೋದು ಮೆಬ್ಲಿನ್ ಬ್ರ್ಯಾಂಡ್ ಇದು ಶೇಡ್ ಬಂದು ರೆಡ್ 1 ಇದು ತುಂಬಾನೇ ಚೆನ್ನಾಗಿರುತ್ತೆ ಪಾರ್ಟಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲ ನಾನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ಇದು ಮ್ಯಾಟ್ ಫಿನಿಶಿಂಗ್ ಇದೆ ಇದು ನನ್ನ ಫೇವರೇಟ್ ಕೋಮ್ ಇದು ಕಂಪ್ಲೀಟ್ ವುಡ್ ಅಲ್ಲಿ ಮಾಡಿರೋದು ಇಲ್ಲಿ ಡಿಸೈನ್ ಕೂಡ ಇದೆ ನನ್ನ ಫೇವರೇಟ್ ಇದು ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನ ತಗೊಂಡೋಗ್ತೀನಿ ತುಂಬಾನೇ ಹ್ಯಾಂಡಿ ಇದೆ ಸೊ ಇವಾಗ ಒಂದ್ಸಲ ಎಲ್ಲ ಕೋಮ್ ಮಾಡ್ಬಿಡ್ತೀನಿ ಇನ್ ಮೋಸ್ಟ್ ಆಫ್ ದ ನನ್ನ ವಿಡಿಯೋಸ್ ಅಲ್ಲಿ ನೋಡಿದ್ರೆ ನಾನು ಎಲ್ಲಾನು ಫ್ರೀ ಹೇರ್ಸೆ ಬಿಟ್ಟಿದ್ದೀನಿ ನೆಕ್ಸ್ಟ್ ನನ್ನ ಫೇವರೇಟ್ ಗುಚ್ಚಿ ಪರ್ಫ್ಯೂಮ್ ಅದು ಸ್ವಲ್ಪ ಲೈಟ್ ಆಗಿ ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂತಂದ್ರೆ ಈ ತರನೇ ಹಾಕೊಂಡು ಹೋಗ್ತಾ ಇರ್ತೀನಿ ರೆಗ್ಯುಲರ್ ಆಗಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬನ್ನಿ ಇವಾಗ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಶುರು ಮಾಡೋಣ ನನ್ನ ಜೊತೆ ನೀವು ಕೂಡ ಅಡುಗೆ ಮಾಡಿ ಎಂಜಾಯ್ ಮಾಡಿ ಓಕೆನಾ ನಮ್ಮ ಗಾರ್ಡನ್ ಅಲ್ಲೇ ಬೆಳೆದಿರೋ ಅಂತ ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ನಂಗಂತೂ ತುಂಬಾನೇ ಖುಷಿ ಆಗ್ತದೆ ಎಷ್ಟೊಂದ್ ಜನ ನೀವ್ ಹೇಳಿದ್ದು ನಿಜ ನಾವೇ ಬೆಳ್ಕೊಂಡು ಮಾಡಿ ತಿನ್ನೋದಿದ್ಯಲ್ಲ ಅದಿನ್ನು ಸಖತ್ ಜಾಸ್ತಿನೇ ಖುಷಿ ಕೊಡುತ್ತೆ ಮೊದಲಿಗೆ ನಾನು ಈ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಾದ್ಮೇಲೆ ಬನ್ನಿ ಈ ಪನ್ನೀರ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ ಈ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತೀನಿ ತುಪ್ಪ ಕರಗಿದ ಮೇಲೆ ಪನ್ನೀರ್ ಕ್ಯೂಬ್ಸ್ನ ಹಾಕೋಣ ನನ್ನ ಪನ್ನೀರ್ನ ಈ ತರ ಕ್ಯೂಬ್ ರೀತಿಲಿ ಕಟ್ ಮಾಡಿದ್ದೀನಿ ಪನ್ನೀರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡೋಣ ಇವಾಗ ಎಲ್ಲಾ ಕ್ಯೂಬ್ಸ್ ಅನ್ನು ನೀಟಾಗಿ ರೋಸ್ಟ್ ಆಗಿದೆ ಇದನ್ನೆಲ್ಲ ಒಂದ್ ಪ್ಲೇಟಿಗೆ ಸೈಡ್ ತಗೋಣ
ನೀರು ಬಿಸಿ ಆಗಿದೆ ಇವಾಗ ತೊಳೆದು ಇಟ್ಕೊಂಡಿರುವಂತ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದೀನಿ 2 ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳೋಣ ಜಾಸ್ತಿ ಹೊತ್ತು ಬೇಡ ಸೊಪ್ಪು ತುಂಬಾನೇ ಬಿಸಿ ಬಿಸಿ ಇದೆ ನಾವು ಈಗನೆ ಬಿಟ್ರೆ ಅದಿನ್ನು ಜಾಸ್ತಿನೇ ಬೆಂದ ಬಿಡುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕೋಣ ನೆಕ್ಸ್ಟ್ ಬಂದು ಇವಾಗ ಏನು ಸೊಪ್ಪು ಬೇಯಿಸಿ ಇಟ್ಕೊಂಡಿದೀವೋ ಇದನ್ನ ರುಬ್ಬಿಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಶುಂಠಿ ಒಂದು 5 ರಿಂದ 6 ಹಸಿ ಮೆಣಸಿನಕಾಯಿ ನಾನು ಇಲ್ಲಿ ಕಾಯಿ ಚಿಲ್ಲಿ ತಗೊಂಡಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಪೇಸ್ಟ್ ಆಡ್ ಮಾಡ್ತಾ ಇದೀನಿ ನಿಮ್ಮತ್ರ ಫ್ರೆಶ್ ಬೆಳ್ಳುಳ್ಳಿ ಇದ್ರೆ ಅದನ್ನ ಹಾಕೊಳ್ಳಿ ಒಂದೋ ಎರಡು ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನೀರು ಇಷ್ಟು ಹಾಕಿದ ಮೇಲೆ ಪೇಸ್ಟ್ ರೀತಿಯಲ್ಲಿ ಇದನ್ನ ರುಬ್ಬಿಕೊಳ್ಳೋಣ ನಾನು ಪನ್ನೀರ್ ರೋಸ್ಟ್ ಮಾಡಿದ ಪ್ಯಾನ್ ಗೆ ನಾನು ಇವಾಗ ಗ್ರೇವಿ ರೆಡಿ ಮಾಡ್ಕೊಂತೀನಿ ಸೋ ಇದಕ್ಕೆ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತಾ ಇದೀನಿ ಬೆಣ್ಣೆ ಕೂಡನು ಹಾಕೋಬಹುದು ನಾನು ತುಪ್ಪ ಯೂಸ್ ಮಾಡ್ತಾ ಇದೀನಿ ತುಪ್ಪ ಕರಗಿದ ಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ 2 ಏಲಕ್ಕಿ ಇಲ್ಲಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಸ್ವಲ್ಪ ಕಸ್ತೂರಿ ಮೆಂತಿನ ಆಡ್ ಮಾಡ್ತೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕೋಣ ಇದು ನೀವು ನೋಡಿದ್ರೆ ಅಷ್ಟು ತೆಳ್ಳಗಿಲ್ಲ ಆದಷ್ಟು ಸ್ವಲ್ಪ ಗಟ್ಟಿಲೇನೇ ಮಾಡ್ಕೊಂಡಿದ್ದೀನಿ ಸೊಪ್ಪು ಕೂಡ ಹಸಿರಾಗಿದೆ ನೋಡಿ ಲಾಸ್ಟಲ್ಲಿ ಜಾರಲ್ಲಿ ಉಳಿದಿರೋ ಸೊಪ್ಪಿಗೂ ಕೂಡ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದೀನಿ ಬನ್ನಿ ನೆಕ್ಸ್ಟ್ ಎಲ್ಲ ಮಸಾಲೆನ ಆಡ್ ಮಾಡೋಣ ಮೊದಲಿಗೆ ಉಪ್ಪು ಸ್ವಲ್ಪ ಅರಿಶಿನ ಗರಂ ಮಸಾಲ ಸ್ವಲ್ಪ ಅಚ್ಚಕಾರದ ಪುಡಿ ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಖಾರದ ಪುಡಿ ಹಾಕೋಬೇಕಾದ್ರೆ ನೀವು ಮೆಣಸಿನಕಾಯಿ ಕೂಡನು ಆಲ್ರೆಡಿ ಮಸಾಲಾಗಿ ಹಾಕಿರ್ತೀರಾ ನೋಡ್ಬಿಟ್ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು 3 ನಿಮಿಷ ಬಿಟ್ಟಿದ್ದೆ ನೆಕ್ಸ್ಟ್ ಇಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ ನ ಇದಕ್ಕೆ ಆಡ್ ಮಾಡೋಣ ನೀವು ಇದೇ ರೀತಿನೇ ತಿನ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ರೆಸ್ಟೋರೆಂಟ್ ಟಚ್ಅಪ್ ಕೊಡೋದಕ್ಕೆ ಸ್ವಲ್ಪ ಕ್ರೀಮ್ ನ ಆಡ್ ಮಾಡ್ತಾ ಇದೀನಿ ಲಾಸ್ಟ್ ಗೆ ಒಂದ 2 ನಿಮಿಷ ಕುಕ್ ಆಗೋದಕ್ಕೆ ಬಿಡೋಣ ಲಿಡ್ ನ ಕ್ಲೋಸ್ ಮಾಡ್ತೀನಿ ರೆಡಿ ಬನ್ನಿ ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ಕೊಂತೀನಿ ಬಿಸಿ ಬಿಸಿ ಇರೋ ರುಚಿಯಾಗಿರೋ ಪಾಲಕ್ ಪನ್ನೀರ್ ರೆಡಿ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ನಮ್ಮ ಗಾರ್ಡನ್ ಅಲ್ಲಿ ಬೆಳೆದಿರುವಂತ ಸೊಪ್ಪನ್ನ ಯೂಸ್ ಮಾಡಿ ಮಾಡಿರೋದು ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ ಔಟ್ಡೋರ್ ಪ್ಯಾಟಿಯೋ ಡೆಕೋರೇಟ್ ಮಾಡೋದಕ್ಕೆ ಇಲ್ಲಿ ಗ್ಲೋಬ್ ಸ್ಟ್ರಿಂಗ್ ಲೈಟ್ ಇದೆ ಇದಂತೂ ತುಂಬಾನೇ ಅಮೇಜಿಂಗ್ ಆಗಿದೆ ನನಗೆ ತುಂಬಾನೇ ಇಷ್ಟ ಆಯ್ತು ಇದು ಹೋಲ್ ಬಾಕ್ಸ್ ಒಳಗಡೆ ನಿಮಗೆ 2 ವೈಟ್ ಸ್ಟ್ರಿಂಗ್ ಬರುತ್ತೆ ಈ ತರದು ಕನೆಕ್ಟ್ ಮಾಡೋದಕ್ಕೆ ಹಾಗೆ ಇಲ್ಲಿ 25 ಬಲ್ಬ್ ಇರೋದು 2 ಪ್ಯಾಕ್ಸ್ ಬರುತ್ತೆ ಹಾಗೆ ಎಕ್ಸ್ಟ್ರಾ ಇಲ್ಲಿ 2 ಬಲ್ಬ್ ಕೊಟ್ಟಿದ್ದಾರೆ ಹಾಗೆ ಜೊತೆಗೆ ಎಕ್ಸ್ಟ್ರಾ ಬೇಕಿದ್ರೆ ಫ್ಯೂಸ್ ಕೊಟ್ಟಿದ್ದಾರೆ 2 ಈ ತರ 8 ಕೊಟ್ಟಿದ್ದಾರೆ ಈ ಬಲ್ಬ್ ನ ಈ ವೈಟ್ ಸ್ಟ್ರಿಂಗ್ ಇದೆಯಲ್ಲ ಇದಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತೆ ಬನ್ನಿ ಇವಾಗ ಕನೆಕ್ಟ್ ಮಾಡೋಣ ಒಂದು ಫನ್ ಆಕ್ಟಿವಿಟಿ ಇರುತ್ತೆ ಹಾಗೆ ಇದರಲ್ಲೂ ಕೂಡನು ಅಷ್ಟೇನೇ ಇದೆ 25 ಬಲ್ಬ್ ಇದೆ ಈ ಪ್ಯಾಕ್ ಅಲ್ಲಿ ನಿಮಗೆ
ಎರಡು ಸೆಟ್ ಸಿಗುತ್ತೆ, ಟೋಟಲ್ 50 ಬಲ್ಬ್ ಸಿಗುತ್ತೆ. ಹಾಗೆ ಜೊತೆಗೆ ಈ ತರ ಎರಡು ವೈಟ್ ಸ್ಟ್ರಿಂಗ್ ಸಿಗುತ್ತೆ. ನೀವು ನಿಮ್ಮ ಪ್ಯಾಟಿಯೋ ದೊಡ್ಡದಾಗಿದ್ರೆ ಆರಾಮಾಗಿ ಹಾಕೋಬಹುದು, ಮೇಲೆ ಎಲ್ಲ ಫಿಕ್ಸ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ ಒಳಗಡೆ, ಯಾವ ತರ ನೀವು ಏನಾದರೂ ಒಂದು ವೈರ್ ಮುಖಾಂತರ ಟೈಮ್ ಮಾಡೋ ತರ ಎಲ್ಲ ಇದರಲ್ಲಿ ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾವ ತರ ನೀವು ಮಾಡ್ಕೋಬಹುದು ಅಂತ. ನಾನು ನಾರ್ಮಲ್ ಆಗಿ ಲೈಟ್ ತಗೊಂತೀವಿ ಅಂತಂದ್ರೆ ಈ ತರ ಸಪರೇಟ್ ಆಗಿ ಅದರದೇ ಒಂದು ಸ್ಪೆಷಲ್ ಇರೋ ತರ ವೆಬ್ಸೈಟ್ ಅಲ್ಲಿ ಹೋಗಿ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕೋಪ್ ಅವರ್ ಅಂತ ಇದು ಬ್ರ್ಯಾಂಡ್, ಹೋಗಿ ಚೆಕ್ ಮಾಡಿ ಒಂದ್ಸಲ. ನಾನು ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇದನ್ನೆಲ್ಲ ಕನೆಕ್ಟ್ ಮಾಡೋದೇ ಒಂದು ಫನ್ ಅನ್ಸುತ್ತೆ. ನಾನು ಇವಾಗ ಎಲ್ಲಾನು ಸೆಟ್ ಮಾಡ್ತೀನಿ. ಇನ್ನೊಂದು ನಂಗೆ ತುಂಬಾ ಇಷ್ಟ ಆಗಿದ್ದು, ಡೆಕ್ ಏರಿಯಾದಲ್ಲಿ ಒಂದ್ ಸ್ವಿಚ್ ಇದೆ, ಇದನ್ನ ಎರಡನ್ನು ಕನೆಕ್ಟ್ ಮಾಡಬಹುದು, ಎರಡು ವೈರನ್ನು ಜಾಯಿನ್ ಆಗುತ್ತೆ. ಸೊ ಹಾಗಾಗಿ ನನ್ನ ಪ್ಯಾಟಿಯೋಗೆ ಇದು ಕರೆಕ್ಟ್ ಆಗಿ ಫಿಟ್ ಆಗುತ್ತೆ, ತುಂಬಾ ಲೆಂತಿ ಆಗಿ ನಾನು ಸ್ಪ್ರೆಡ್ ಮಾಡಬಹುದು ಆರಾಮಾಗಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ, ಫುಲ್ಲು ಶೈನ್ ಗೋಲ್ಡನ್ ಕಲರ್ ರೀತಿಲಿ ಕಾಣ್ತಾ ಇದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ತರ ಲೈಟ್ಸ್ ನ ಸೆಟ್ಅಪ್ ಮಾಡಿದೀನಿ, ಅದು ಒಂದೊಳ್ಳೆ ಲುಕ್ ಕೊಟ್ಟಿದೆ ನನ್ನ ಡೆಕ್ ಏರಿಯಾಗೆ, ತುಂಬಾನೇ ಲವ್ಲಿ ಫೀಲ್ ಇದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಇನ್ ಮುಂದೆ ನಾನು ಬೇರೆ ರೀತಿ ಚೇಂಜ್ ಮಾಡೋದೇನು ಬೇಕಿಲ್ಲ ಅನ್ಸುತ್ತೆ. ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇವಾಗ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ನನಗೆ ಇನ್ನೂ ಎಷ್ಟೊಂದು ರೀತಿಯಾದ ವಿಡಿಯೋಗಳಿಗೆ ರಿಕ್ವೆಸ್ಟ್ ಬರ್ತಾನೆ ಇದೆ, ಖಂಡಿತ ನಾನು ಎಲ್ಲ ವಿಡಿಯೋಸ್ನ ಒನ್ ಬೈ ಒನ್ ಮಾಡ್ತಾ ಹೋಗ್ತೀನಿ. ನೀವೇನು ಕೇಳ್ತಿರೋ ಅದನ್ನ ಖಂಡಿತ ನಾನು ವಿಡಿಯೋನ ಮಾಡಾಕ್ತೀನಿ, ಮಿಸ್ ಮಾಡೋದಿಲ್ಲ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬರೋದಕ್ಕೆ. ಸೋ ಮಚ್ ನನ್ನ ಜೊತೆ ಇಷ್ಟೊತ್ತು ನೀವೆಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಲವ್ ಯು ಗೈಸ್, ಬಾಯ್ ಬಾಯ್.